ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರೋ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಸರ್ಕಾರದ ಸಚಿವ ಸಂಪುಟದಲ್ಲಿ ದಲಿತ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರಿಗೆ ಸೂಕ್ತ ಸ್ಥಾನಮಾನ ನೀಡದೆ ಸಾಮಾಜಿಕ ನ್ಯಾಯವನ್ನು ಕಡೆಗಣಿಸಲಾಗಿದೆ ಎಂದು ಲೋಕಸಭಾ ಚುನಾವಣೆಯ ಪರಾಜಿತ ಅಭ್ಯರ್ಥಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಟೀಕಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸಚಿವ ಸಂಪುಟದಲ್ಲಿ 72 ಸಚಿವರ ಪೈಕಿ ಒಂದೇ ಸಮುದಾಯದ 25 ಮಂದಿಗೆ ಸ್ಥಾನ ನೀಡಲಾಗಿದೆ. 2% ಇರುವ ಬ್ರಾಹ್ಮಣರು ಸಂಪುಟದಲ್ಲಿ 35% ಸ್ಥಾನ ಪಡ್ಕೊಂಡಿದ್ದಾರೆ. ಬೇರೆ ಸಮುದಾಯದವರು ಬಿಜೆಪಿಗೆ ಮತದಾನ ಮಾಡಿಲ್ಲವೇ ಎಂದು ಪ್ರಶ್ನೆ ಮಾಡಿದರು. ಕರ್ನಾಟಕದಲ್ಲಿ 17 ಬಿಜೆಪಿ ಸಂಸದರಿದ್ದು 5 ಸಚಿವ ಸ್ಥಾನ ನೀಡಲಾಗಿದೆ. ದಲಿತ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತರನ್ನು ಕಡೆಗಣಿಸಲಾಗಿದೆ. ಲಿಂಗಾಯತ ಸಮುದಾಯದ ವಿ ಸೋಮಣ್ಣ ಅವರಿಗೆ ರಾಜ್ಯ ಖಾತೆ ಸ್ಥಾನ ನೀಡಲಾಗಿದೆ. ನಿಜವಾಗಿಯೂ ಬಿಜೆಪಿ ಬಳಿ ಸಾಮಾಜಿಕ ನ್ಯಾಯ ಇದೆ ಎಂದು ಪ್ರಶ್ನೆ ಮಾಡಿದರು. ಕೇಂದ್ರದಲ್ಲಿ ಸಚಿವರಾಗಿರುವ ಜೆಡಿಎಸ್ನ ಎಚ್ಡಿ ಕುಮಾರಸ್ವಾಮಿ ಅವರು ಕೇವಲ ಕಾಂಗ್ರೆಸ್ ಪಕ್ಷ ಮತ್ತು ಡಿಕೆ ಶಿವಕುಮಾರ್ ಅವರನ್ನು ಟೀಕಿಸುವುದರಲ್ಲೇ ಕಾಲಹರಣ ಮಾಡದೆ ರಾಜ್ಯದ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಲು ಬದ್ಧರಾಗಿರಬೇಕಾಗುತ್ತೆ ಎಂದರು. ಕಾವೇರಿ ವಿವಾದ, ಮೇಕೆದಾಟು ಯೋಜನೆ, ಕಳಸಾ ಬಂಡೂರಿ ಯೋಜನೆ, ಕಸ್ತೂರಿ ರಂಗನ್ ವಿವಾದ, ರಾಜ್ಯಕ್ಕೆ ಕೇಂದ್ರದಿಂದ ಬರಬೇಕಾದ ಜಿಎಸ್ಟಿ ಮತ್ತು ಬರ ಪರಿಹಾರ ಬಾಕಿ ಸೇರಿದಂತೆ ವಿವಿಧ ಬೇಡಿಕೆಗಳ ಬಗ್ಗೆ ಸ್ಪಂದಿಸಿದರೆ ನಾವು ಸಂಪೂರ್ಣ ಸಹಕಾರ ನೀಡುತ್ತೇವೆ ಎಂದರು. ಬಿಜೆಪಿ ಅಭ್ಯರ್ಥಿ ಏನು ಗೆಲುವನ್ನು ಸಾಧಿಸಿದ್ದಾರೆ ಅವರಿಗೆ ನಾನು ಕಂಗ್ರಾಚುಲೇಟ್ ಮಾಡ್ತೀನಿ. ಆಮೇಲೆ ಅವರಿಗೆ ನಾನು ಒಂದು ಸಲಹೆಯನ್ನು ಕೊಡುವಂಥದ್ದಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮದೇ ಕೇಂದ್ರ ಸರ್ಕಾರ ಇದೆ, 3ನೇ ಬಾರಿಗೆ ಬರ್ತಾ ಇದೆ. ಪ್ರಮುಖವಾಗಿ ಕೊಡಗಿಗೆ ಕಳೆದ 10 ಒಂದು ಯೋಜನೆ ಕೂಡ ತರುವಂಥ ಕೆಲಸವನ್ನು ಈ ಹಿಂದಿನ ಬಿಜೆಪಿ ಸಂಸದರು ಮಾಡಲಿಲ್ಲ. ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವಂಥದ್ರಲ್ಲಿ ನಿರಂತರವಾಗಿದ್ದರು. ನೀವಾದರೂ ಅಟ್ಲೀಸ್ಟ್ ಕೊಡಗಿನ ಅಭಿವೃದ್ಧಿಗೆ, ಕೊಡಗಿನ ಜನತೆಯ ನಿರೀಕ್ಷೆಗೆ ತಕ್ಕಂತೆ ಒಂದಷ್ಟು ಯೋಜನೆಗಳು ತರುವಂಥ ಕೆಲಸವನ್ನು ತಾವು ಮಾಡಿ ಅಂತ ನನ್ನ ಪ್ರಮುಖವಾದಂಥ ಬೇಡಿಕೆ. ವಿಜಯಕನ್ನು ನೀವು ಮತ್ತೆ ತಿರ್ಗಿ 5 ಆದ ನಂತರ ಬರುವಂಥ ಕೆಲಸವನ್ನು ಮಾಡಕ್ಕೆ ಹೋಗಬೇಡಿ. ನಾನು ಸೋತಿರ್ಬೋದು, 656,241 ಮತದಾರರು ನನಗೆ ಬೆಂಬಲಿಸಿದ್ದಾರೆ, ನನಗೆ ಮತವನ್ನು ಹಾಕಿದ್ದಾರೆ. 7,95,000 ಮತದಾರರು ನನ್ನ ವಿರುದ್ಧ ಮತವನ್ನು ಹಾಕಿದ್ದಾರೆ. ನನಗೆ ಮೈಸೂರು ಲೋಕಸಭೆ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ನನಗೆ ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲ. ನನ್ನನ್ನು ಗುರುತಿಸಿ ನಮ್ಮ ಪಕ್ಷ ಪ್ರಮುಖವಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿಗಳು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗುರುತಿಸಿ ಈ ಬಾರಿ ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ನಾನು ಎದ್ದು ನಿಂತು ಅವರಿಗೆ ನನ್ನ ಶಿರಸ್ತಾಂಗ ನಮಸ್ಕಾರವನ್ನು ನಾನು ಮಾಡಿದ್ದೀನಿ. 5 ಮಂತ್ರಿಗಳ ಸ್ಥಾನದಲ್ಲಿ ನಾನು ಬಿಜೆಪಿಯವರಿಗೆ, ಅದು ಕರ್ನಾಟಕದಲ್ಲಿ 17 ಕ್ಷೇತ್ರ ಪ್ಲಸ್ 2 JDS 19 ಕ್ಷೇತ್ರಗಳನ್ನು ಗೆಲ್ಲಿಸಿಕೊಡುವಂಥ ಕೆಲಸವನ್ನು ಮತದಾರರು ಮಾಡಿದ್ದರು. ಅವ್ರಿಗೆ ಯಾವುದೋ 1, 2, 3 ಸಮುದಾಯ ಮಾತ್ರ ಮತವನ್ನು ಹಾಕಿಲ್ಲ, ಎಲ್ಲ ಸಮುದಾಯದವರು ಮತ ಹಾಕಿದ್ದಾರೆ. ರಾಜ್ಯದ ದುರಂತ, ನೋ ರೆಪ್ರೆಸೆಂಟೇಷನ್ ಫಾರ್ SC, ನೋ ರೆಪ್ರೆಸೆಂಟೇಷನ್ ಫಾರ್ ST, ನೋ ರೆಪ್ರೆಸೆಂಟೇಷನ್ ಫಾರ್ OBC, ನೋ ರೆಪ್ರೆಸೆಂಟೇಷನ್ ಫಾರ್ ಮೈನಾರಿಟೀಸ್. ಇದು ಯಾಕೆ ಅನ್ನುವಂಥದ್ದು ದಯಮಾಡಿ ತಿಳಿಸ್ಬೇಕು. ಭಾಳ ಪ್ರಮುಖವಾಗಿ ಲಿಂಗಾಯತ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯ ಸಾರಾಸಟ್ಟಾಗಿ BJP ಬೆಂಬಲಿಸಿರುವಂಥದ್ದು. ಎಲ್ಲಿ ಕ್ಯಾಬಿನೆಟ್ ಮಂತ್ರಿ ಕೊಟ್ಟಿದ್ದೀರಿ, ಯಾರಿಗೆ ಕೊಟ್ಟಿದ್ದೀರಿ, ಯಾವ ಖಾತೆಯನ್ನು ಕೊಟ್ಟಿದ್ದೀರಿ? ವಿ ಸೋಮಣ್ಣ ಅವ್ರ ಖಾತೆ ಲಿಂಗಾಯತ ಸಮುದಾಯದ ಅಡಿನಲ್ಲಿ ತೆಗೆದುಕೊಳ್ಳುವಂಥದ್ದಲ್ಲ. ಅವರಿಗೆ ಅಮಿತ್ ಶಾ ಅವರ ಕಮಿಟ್ಮೆಂಟ್ ಇತ್ತು, ಎರಡು ಕಡೆ ನಿಲ್ಲಿಸಿ ಅವ್ರನ್ನ ಸೋಲಿಸಿ ಅವ್ರ ಜೀವನನೇ ಹಾಳು ಮಾಡಿದ್ರು. ಅದಕ್ಕೋಸ್ಕರ ಅವರು ಪ್ರಾಮಿಸ್ ಮಾಡಿದ್ರು ಚುನಾವಣೆ ಸಂದರ್ಭದಲ್ಲಿ, ಅವ್ರಿಗೆ ಟಿಕೆಟ್ ಮಂತ್ರಿಯನ್ನ, ರಾಜ್ಯ ಖಾತೆ ಮಂತ್ರಿಯನ್ನ ಕೊಟ್ಟಿದ್ದಾರೆ. ನಿರ್ಮಲಾ ಸೀತಾರಾಮನ್ ನಮ್ಮ ರಾಜ್ಯದಿಂದ ಎಲೆಕ್ಟ್ ಆಗಿ ಹೋಗಿರುವಂಥ ಮಹಿಳೆಗೆ ಮತ್ತೊಮ್ಮೆ ತಿರ್ಗಿ ಅದೇ ಖಾತೆಯನ್ನು ಕೊಡುವಂಥ, ಕರ್ನಾಟಕದ ಕೋಟಾ ಅಡಿನಲ್ಲಿ ಕೊಡುವಂಥ ಕೆಲಸವನ್ನು ಮಾಡಿದ್ದೀರಿ. ಪ್ರಹ್ಲಾದ್ ಜೋಶಿಯವರಿಗೂ ಅದನ್ನೇ ಮಾಡಿದ್ದೀರಿ. ಎಸ್ ಟಿ ಕುಮಾರಸ್ವಾಮಿಯವರು JDSಯಿಂದ ಹೋಗಿರುವಂಥದ್ದು ಅವ್ರಿಗೆ ಕೊಟ್ಟಿದ್ದೀರಿ. ಶೋಭಾ ಕರ್ನಾಟಕ ಅದೇ ಸೇಮ್ ಸ್ಟೇಟ್ ಖಾತೆಯನ್ನು ಕೊಟ್ಟಿದ್ದೀರಿ. ಲಾಸ್ಟ್ ಟೈಮು ಹಂಗೆ ಮಾಡಿದ್ರಿ, ಬರೀ ರಾಜ್ಯ ಖಾತೆಗಳನ್ನು ಕೊಟ್ಟಿದ್ರಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಮಾತನಾಡಿ,
ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರನ್ನು ಗೆಲ್ಲಿಸಲು ಸಾಕಷ್ಟು ಶ್ರಮ ಪಟ್ಟಿದ್ದೇವೆ, ಆದರೆ ಸೋಲಾಗಿದೆ, ಜನರು ನೀಡಿದ ತೀರ್ಪಿಗೆ ತಲೆಬಾಗುತ್ತೇವೆ ಎಂದರು. ಏನು ಇವತ್ತದು ಜನರ ತೀರ್ಮಾನ, ಜನರ ಆದೇಶ ಅಂತ ಹೇಳೋದಕ್ಕೆ ನಾವು ತಲೆಬಾಗ್ತೇವೆ. ಜೊತೆಗೆ ನಾವು ಪಕ್ಷ ಕೂಡ ಏನು ಕಳೆದ ಎಲ್ಲ ಸಲಗಳಿಗಿಂತ ಕಳೆದ ಬಾರಿ ಏನು ನಾವು ಶಾಸಕ ಚುನಾವಣೆ ನಡೀತು ಅದೇ ರೀತಿಯಲ್ಲಿ ಪಕ್ಷವ ಇಡೀ ಕೊಡಗಿನ ಮೂಲೆ ಮೂಲೆ ಕೂಡ ಪಕ್ಷದ ಕಾರ್ಯಕರ್ತರು ಉತ್ತಮ ಕಾರ್ಯ ನಡೆಸಿದರು. ಪ್ರತಿಯೊಂದು ಜಾಗದಲ್ಲೂ ಕೂಡ ಮತವನ್ನು ಬಾರಿ ಕಾರ್ಯಕರ್ತರು ಮತದಾರ ಬದಿಗೆ ಹೋಗಿ ಬರೀ ಇಂದ್ರಮಿಯನ್ನು ಕೂಡ ಕೇಳಿದರು. ಆದರೆ ಜನರ ಒಂದು ಇದು ಆಸೆ ಮತ್ತು ಅವರ ಒಂದು ಆದೇಶಕ್ಕೆ ನಾವು ಈಗ ನೋಡ್ತಾ ಇದ್ದೇವೆ. ಗೋಷ್ಠಿಯಲ್ಲಿ ಜಿಲ್ಲಾ ವಕ್ತಾರ ಟಾಟು ಮಣ್ಣಪ್ಪ, ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಎ ಹಂಸ, ಡಿಸಿಸಿ ಸದಸ್ಯರಾದ ಮುಕ್ಕಾಟಿರ ಸಂದೀಪ್ ಹಾಗೂ ವಿಶು ರಂಜಿತ್ ಪಾಲ್ಗೊಂಡಿದ್ದರು.